ಹಿಂಡಿಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ಮೊಹರಂ ಹಬ್ಬದ ಆಚರಣೆ ಅಂಗವಾಗಿ ಹಿಂಡಿ ಶಹರ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಿ ಶಾಂತಿ ಸಭೆಗೆ ಆಗಮಿಸಿದ ಗಣಪತಿ ಮಹಾಮಂಡಲ ಅಧ್ಯಕ್ಷರು ಅನಿಲ್ ಗೌಡ ಬಿರಾದರ್ ನಮ್ಮ ತಾಲೂಕು ಸತತವಾಗಿ ಬರಗಾಲಕ್ಕೆ ತತ್ತರಿಸಿದೆ, ಅದಕ್ಕಾಗಿ ಗಣಪತಿ ಹಬ್ಬವು ವಿಜೃಂಭಣೆಯಿಂದ ಆಚರಣೆ ಮಾಡುವುದು ಬೇಡ ಎಂದು ಹೇಳಿದ್ದಾರೆ. ಯಾವುದೇ ಒಂದು ನಮ್ಮ ನಗರದಾಗ ಅಥವಾ ತಾಲೂಕಿನಾಗ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು, ಅದಕ್ಕೆ ನಮ್ಮ ಊರಿನ ಎಲ್ಲ ಗಣ್ಯರು ಸಹೋದರರು ಆ ಗಣಪತಿ ಉತ್ಸವವನ್ನು ನೇತೃತ್ವವನ್ನು ಹೊತ್ತು ಯಾವುದೇ ಒಂದು ಕೈ ಘಟನೆಗಳಿಗೆ ಅವಕಾಶ ಕೊಡದೆ ಆ ಗಣಪತಿ ವಿಸರ್ಜನವನ್ನು ಅತ್ಯಂತ ಯಶಸ್ವಿ ಮಾಡೋ ಸಲುವಾಗಿ ಈ ಒಂದು ಪೊಲೀಸ್ ಠಾಣೆಯವರು ಗಣ್ಯರನ್ನು ಕರೆದು ಅವರ ನೇತೃತ್ವವಾದಾಗೆ ಈ ಗಣಪತಿ ಉತ್ಸವ ಆಗಿರ್ಬೋದು ಮತ್ತು ಮೊಹರಂ ಇದು ಎಷ್ಟೋ ವರ್ಷ ಬಳಿಕ ಈ ಮೊಹರಂ ಹಬ್ಬ ಬರ್ತದೆ ಕಾಣಿಸ್ತದೆ ಈ ಗಣಪತಿ ಅದು ಕೂಡಿ. ಯಾಕಪ್ಪ ಅಂತಂದ್ರೆ ಗಣಪತಿ ಅದು ಕೂಡಿ ಬರುವುದಿಲ್ಲ, ಇನ್ನು ದೇವಿ ಅದು ಬರ್ಬೋದು ಅಥವಾ ಈ ಗಣಪತಿಗೆ ಮೊಹರಂಕ್ಕೆ ಭಾಳ ಡಿಫ್ರೆನ್ಸ್ ಇರ್ತದೆ. ನಮ್ಮ ತಿಳಿಲಿಕ್ಕೆ ತನ್ನಿಡ್ದಂತೂ ಬಂದಿದ್ದಿಲ್ಲ, ಆದರೆ ಈಗ ಬಂದದೆ ಸಂದರ್ಭ ಬಂದದೆ ಅದನ್ನು ಮೊಹರಂ ಗುದ್ಲಿ ಪೂಜೆ ಇನ್ನ ಗಣಪತಿ ಕೂಡಕ್ಕಿಂತ ಮೊದಲೇ ಅದ. ಅದು ನಮ್ಮ ಒಂದು ಟೈಮದಾಗ ಭಾರತದಲ್ಲಿ ಅತಿ ವಿಜೃಂಭಣೆಯಿಂದ ಒಂದು ಮೊಹರಂ ನಾವು 8 ದಿವಸಗಳ ಕಾಲ ನಮ್ಮ ಇಂಡಿಯಲ್ಲಿ ಆಚರಿಸ್ಕೊತ ಬಂದಿದ್ದೀವಿ. ಯಾವ ಥರ ಒಂದು ಆಚರಿಸ್ಕೊತ ಬಂದೀವಪ್ಪ ಅಂತಂದ್ರೆ ನಾವೇನಾದರೂ ನಗರದಾಗ ಹಿಂದೂ ಮುಸ್ಲಿಂ ಒಂದೇ ಥರ ಒಂದು ಅಣ್ಣತಮ್ಮ ರಂಗ ಸಹೋದರ ರಂಗ ಯಾವುದೋ ಒಂದು ಹಬ್ಬ ಆಚರಿಸೇವಪ್ಪ ಅಂತಂದ್ರೆ ಅದೊಂದು ಮೊಹರಂ. ಯಾವ ಥರ ಒಂದು ಆಚರಿಸೇವಪ್ಪ ಅಂತಂದ್ರೆ ಎಲ್ಲ ನಮ್ಮ ಮಂದಿನೂ ಇರ್ತದೆ, ದರಗಾದಾಗ ನಿಮ್ಮ ಮಂದಿನೂ ಇರ್ತದೆ. ಯಾವುದೇ ಒಂದು ಭೇದ ಭಾವ ಇರಲಾರದೆ ಆ ಒಂದು ದೇವರವನ್ನು ಮನದಲ್ಲಿ ನೆನೆದು ಒಂದು 8 ದಿನಗಳ ಕಾಲ ಒಂದು ಟೈಮ್ದಾಗ ಹೆಂಗಪ್ಪ ಅಂತಂದ್ರೆ ಈಗ ಬಾಂಬೆದಿಂದ ಅಲ್ಲಿ ಇಲ್ಲಿ ಬಂದರೆ ಈ ಕಚೇರಿ ಗ್ರೌಂಡ್ ಫುಲ್ ಆಗ್ತಿತ್ತು, ಅರ್ಧ ಊರೇ ಫುಲ್ ಆಗ್ತಿತ್ತು. ಅಂಥ ಒಂದು ವಿಜೃಂಭಣೆಯಿಂದ ನಾವು ಹಬ್ಬ ಆಚರಿಸ್ಕೊತ ಬಂದಿದ್ದೀವಿ. ಮೊಹರಂ ಮಾಡ್ತಾರಪ್ಪ ಅಂತಂದು ನಮ್ಮ ಭಾರತದಾಗೆ ಫಸ್ಟ್ ಹತ್ತಿದ್ರು ಒಂದು ಟೈಮ್ದಾಗ. ಅಂಥ ಒಂದು ಮೊಹರಂ ನಮ್ಮ ಇಂಡಿಯಲ್ಲಿ ಆಚರಿಸ್ಕೊತಿದ್ರು, ಅತಿ ಹೆಚ್ಚು ವಿಜೃಂಭಣೆಯಿಂದ ಜರುಗುತ್ತಿತ್ತು ನಮ್ಮ ಮೊಹರಂ. ಮತ್ತು ಯಾವಾಗ ನೀವು ಪೆಂಡಲ್ ಹಾಕ್ತೀರಿ ಮತ್ತು ಯಾವಾಗ ಪ್ರತಿಷ್ಠಾಪನೆ ಮಾಡ್ತೀರಿ ಅವತ್ತಿನಿಂದ ಹಿಡ್ಕೊಂಡು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಸಿಪಿಐ MH ಪಟೇಲ್ ಗಣಪತಿಯು ಪ್ರತಿಷ್ಠಾಪನೆ ಮಾಡುವಾಗ ಜನರಿಗೆ ಯಾವುದೇ ತೊಂದರೆಗಳು ಆಗಲಾರದಂತೆ ನೋಡಿಕೊಳ್ಳಬೇಕು, ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಲಾಗುವುದು, ಅಲ್ಲದೆ ಅಬಕಾರಿ ಇಲಾಖೆಯ ಮೇಲಾಧಿಕಾರಿಗಳಿಗೆ ಪತ್ರ ಕೂಡ ಬರೆಯಲಾಗಿದೆ. ಗಣಪತಿ ವಿಸರ್ಜನೆ ಮಾಡುವಾಗ ಭಕ್ತಿ ಹಾಡುಗಳು ಹಾಕಬೇಕು, ಎಲ್ಲರೂ ಕೂಡಿಕೊಂಡು ಹಬ್ಬಗಳು ಆಚರಣೆ ಮಾಡಿ ನಿಮ್ಮ ಊರಿನ ಒಳ್ಳೆಯ ಹೆಸರು ಬರುತ್ತದೆ. ಅಲ್ಲದೆ ಗಣಪತಿ ಪ್ರತಿಷ್ಠಾಪನೆ ಮಾಡುವವರಿಗೆ ಏಕಗವಾಕ್ಷಿ ಪದ್ಧತಿಯಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳನ್ನು ಕರೆದು ಪೊಲೀಸ್ ಠಾಣೆಯ ಆವರಣದಲ್ಲಿ ಪರವಾನಗಿ ನೀಡಲಾಗುವುದು ಎಂದು ಹೇಳಿದ್ದಾರೆ. ಅಲ್ಲಿ ದೀಪ ಹೋಗಿ ಏನಾದರೂ ಒಂದು ಉಳಿ ಬಿತ್ತು ಏನಾದರೂ ಮಾಡ್ತು ಅಲ್ಲಿ ಏನಾದರೂ ದುರ್ಘಟನೆ ಐತಪ್ಪ ಅಂತಂದರೆ ಅದು ಬೇರೆ ರೀತಿ ಸಂಶಯಕ್ಕೆ ಆಸ್ಪದ ಕೊಡ್ತದೆ. ಆ ರೀತಿ ಆಗಲಾರ್ದಂಗೆ ನೀವು ಪ್ರತಿಯೊಂದು ಗಣಪತಿ ಹತ್ರ ಇಬ್ಬರು ನೀವು ವಾಲಂಟಿಯರ್ಸ್ನ ನೇಮಕ ಮಾಡಬೇಕು, ರಾತ್ರಿ ಇಬ್ಬರು ಇರಬೇಕು, ಹಗಲತ್ತು ಇಬ್ಬರು ಇರಬೇಕು, ಜೊತೆಯಲ್ಲಿ ಏನಿದೆ ನಮ್ಮ ಸಿಬ್ಬಂದಿಯವ್ರನ್ನ ಕೊಡ್ತೀವಿ. ಯಾವುದೇ ಒಂದು ಸಣ್ಣ ದುರ್ಘಟನೆ ಆಗಲಾರ್ದಂಗೆ ನಾವು ಎಚ್ಚರಿಕೆಯಿಂದ ಏನಿದೆ ನಾವು ನಿಮಗೆ ರಕ್ಷಣೆ ಕೊಡ್ತೀವಿ. ಮತ್ತು ಪ್ರತಿದಿನ ಗಣಪತಿ ಕೂತ ನಂತರ ಗಣಪತಿ ವಿಸರ್ಜನೆ ಆಗುತ್ತಾನು ಸಹಿತ ಒಳ್ಳೆ ಒಳ್ಳೆ ಗಣಪತಿಗಳು ಕುಂದಿರ್ಸ್ತೀರಿ, ಜನನೂ ಸಹಿತ ಸಾಯಂಕಾಲ ಹೆಣ್ಮಕ್ಳು ಬರ್ತಾರೆ, ದೊಡ್ಡವರು ಬರ್ತಾರೆ, ಇನ್ನೊಬ್ಬರು ಬರ್ತಾರೆ, ನೋಡ್ಕೊಂಡು ಗಣಪತಿಗಳನ್ನು ನೋಡೋಕೆ ಬಂದು ಏನಿದೆ ಪೂಜಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ ಸಾಯಂಕಾಲ ಟೈಮ್ದಲ್ಲಿ. ಆ ಟೈಮ್ದಲ್ಲಿ ಅದನ್ನು ನಿಮ್ಮ ವಾಲಂಟಿಯರ್ಸ್ ಇರಬೇಕು, ನಮ್ಮ ಪೊಲೀಸರು ಇರ್ತಾರೆ, ಹೆಣ್ಮಕ್ಳು ಬಂದಿರ್ತಾರೆ, ಸಣ್ಣ ಮಕ್ಕಳು ಬಂದಿರ್ತಾರೆ, ಎಲ್ಲ ರೀತಿ ಇರ್ತಾರೆ. ಅವರಿಗೆ ಸರಿಯಾದ ರೀತಿಯಲ್ಲಿ ಬ್ಯಾರಿಕೇಡಿಂಗ್ ಮಾಡಿ ದೇವ್ರ ದರ್ಶನಕ್ಕೆ ಏನಿದೆ ಒಳ್ಳೆ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿ